ಹಾಯ್, ನೀನು ಸೋಮಶೇಖರ್ ಫಾರ್ಮ್ ಕ್ಲಬ್ ಅಟ ಕನ್ನಡ. ಸೊ ಫ್ರೆಂಡ್ಸ್, ನೀವೆಲ್ಲ ಒಂದು ಶೋಮಿ ಮೊಬೈಲ್ನ ಪರ್ಚೇಸ್ ಮಾಡ್ಕೋಬೇಕಂತ ಇದ್ದೀರಾ, ಅಥವಾ ಒಂದು ಶೋಮಿ ಮೊಬೈಲ್ ರೆಡ್ಮಿ ನೋಟ್ 4 ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ, ನನಗೆ ತುಂಬ ಜನ ಈ ಒಂದು ಕ್ವಶನ್ನ ಕೇಳಿದ್ರಿ. ನಾನೊಂದು ಶೋಮಿ ನೋಟ್ 4 ನ ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಫೋನ್ ಕೂಡ ಬ್ಲಾಸ್ಟ್ ಆಗತ್ತಾ ಅಂತ ಭಯ ಬೀಳ್ತಾ ಇದ್ದೀನಿ ಅಂತ ಒಂದು ಕ್ವಶನ್ಸ್ನ ಮಾಡಿದ್ರಿ. ತುಂಬ ಒಂದು ಅಂದರೆ ತುಂಬ ಕಮೆಂಟ್ಸ್ ಬಂದಿತ್ತು, ಇವತ್ತು ಕೂಡ ನನಗೆ ಒಂದು ಕಮೆಂಟ್ಸ್ ಬಂತು. ಅದಕ್ಕಾಗಿ ಈ ಒಂದು ಟಾಪಿಕ್ನ ಬಗ್ಗೆ ನಿಮಗೆ ಈ ಒಂದು ವಿಡಿಯೋನಲ್ಲಿ, ಈ ಒಂದು ಶೋಮಿ ಮೊಬೈಲ್ ಬ್ಲಾಸ್ಟ್ ಆಗತ್ತಾ ಅಥವಾ ಬೇರೆ ಒಂದು ಮೊಬೈಲ್ಗಳೆಲ್ಲ ಬ್ಲಾಸ್ಟ್ ಆಗತ್ತಾ, ಅಥವಾ ನಾವೇ ಏನಾದರೂ ಒಂದು ತಪ್ಪುಗಳನ್ನ ಮಾಡಿದ್ರೆ, ಯಾವ ಒಂದು ತಪ್ಪುಗಳನ್ನ ಮಾಡಿದ್ರೆ ಇಲ್ಲಿಂದ ಬ್ಲಾಸ್ಟ್ ಆಗತ್ತೆ, ಯಾವ ಥರ ನಿಮ್ಮ ಒಂದು ಫೋನ್ನ ಯೂಸ್ ಮಾಡ್ಕೋಬೇಕು ಅಂತ ನಿಮಗೆ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ಬೇಕಂತ ಇದ್ದೀನಿ. ಇದುವರೆಗೆ ನೀವೇನಾದರೂ ನಮ್ಮ ಕ್ಲೆವರ್ ಟೆಕ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಒಂದು ರೆಡ್ಮಿ ನೋಟ್ ಅಥವಾ ಒಂದು ಶೋಮಿ ಫೋನ್ಸ್ ಯಾರು ಯೂಸ್ ಮಾಡ್ತಾ ಇದ್ರೆ, ಟೋಟಲ್ ಆಗಿ ಎಲ್ಲ ಒಂದು ಫೋನ್ಸ್ಗಳು ಇಲ್ಲಿಂದ ಬ್ಲಾಸ್ಟ್ ಆಗತ್ತೆ ಅಂತ ಹೇಳ್ಬೋದು. ಶೋಮಿ ಮೊಬೈಲ್ಸ್ ಅಷ್ಟೇ ಬ್ಲಾಸ್ಟ್ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಫೋನ್ಸ್ಗಳ ಹಿಂದಿನ ಸತ್ಯ ಗೊತ್ತಾಗಲಿ. ಶೋಮಿ ಆಗಿರಲಿ, ನೋಟ್ 4 ಆಗಿರಲಿ, ವಿವೋ, ಓಪೋ, ನೋಕಿಯಾ, ಸ್ಯಾಮ್ಸಂಗ್, ಯಾವುದು ಫೋನ್ ಆಗಿರಲಿ, ಎಲ್ಲ ಫೋನ್ಸ್ಗಳನ್ನ ನಾವು ಇಲ್ಲಿಂದ ಬ್ಲಾಸ್ಟ್ ಮಾಡ್ಕೋಬೋದು. ಯಾವಾಗ ನಾವು ಒಂದು ತಪ್ಪುಗಳನ್ನ ಮಾಡ್ತೀವಿ ಆ ಒಂದು ಫೋನಲ್ಲಿ, ಈ ಒಂದು ತಪ್ಪುಗಳನ್ನ ಮಾಡೋದ್ರಿಂದನೇ ಫೋನ್ ಬ್ಲಾಸ್ಟ್ ಆಗತ್ತೆ. ಸೊ ಹಾಗಾದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗಾದರೆ ಫ್ರೆಂಡ್ಸ್, ಫೋನ್ ಒಂದು ಬ್ಲಾಸ್ಟ್ ಆಗೋಕ್ಕೆ ಕಾರಣ ಏನು? ನಿಮ್ಮ ಒಂದು ಫೋನ್ ಬ್ಲಾಸ್ಟ್ ಆಗಲ್ಲ, ನಿಮ್ಮ ಒಂದು ಫೋನಲ್ಲಿರೋ ಒಂದು ಬ್ಯಾಟ್ರಿ ಬ್ಲಾಸ್ಟ್ ಆಗತ್ತೆ. ಈ ಒಂದು ಬ್ಯಾಟ್ರಿನಲ್ಲಿ ಲಿಥಿಯಂ ಯೂಸ್ ಮಾಡಿರ್ತಾರೆ. ಲಿಥಿಯಂ ಯಾಕೆ ಯೂಸ್ ಮಾಡಿರ್ತಾರೆ ಅಂದರೆ, ನಿಮಗೆ ಒಂದು ಲೈಟ್ ವೆಯ್ಟಲ್ಲಿ ಒಂದು ಹೆವಿ ಒಂದು ಬ್ಯಾಟ್ರಿನ ಸೇವ್ ಮಾಡ್ಕೋದಂದ್ರೆ ಲಿಥಿಯಂ ಇರುತ್ತೆ. ಅದಕ್ಕಾಗಿ ಈ ಒಂದು ಲಿಥಿಯಂನ ಒಂದು ಬ್ಯಾಟ್ರಿನ ಸೇವ್ ಮಾಡಿಕೊಂಡು ಬ್ಯಾಟ್ರಿಗಳನ್ನ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಎರಡು ಕಂಡಕ್ಟರ್ಗಳಿರುತ್ತೆ, ಅದರಲ್ಲಿ ನೀವೊಂದು ಅಟ್ ಎ ಟೈಮ್ ಎರಡು ಒಂದು ಕಂಡಕ್ಟರ್ಗಳು ಅಟ್ಯಾಚ್ ಆಯ್ತಂದರೆ ಮಾತ್ರ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ. ಇದು ಕೂಡ ಯಾವಾಗ ಆಗತ್ತೆ ಅಂದರೆ, ಫೋನ್ ಮೇಲೆ ಜಾಸ್ತಿ ಒಂದು ಪ್ರೆಷರ್ ಬಿದ್ದಾದ ನಂತರ ಈ ಒಂದು ಅಟ್ಯಾಕ್ ಆಗುತ್ತೆ. ನೆಕ್ಸ್ಟ್ ಅಂದರೆ, ನೀವೇನಾದರೂ ಒಂದು ಬ್ಯಾಟ್ರಿ ಡ್ಯಾಮೇಜ್ ಆಗುವಾಗ ಯಾವ ಥರ ಒಂದು ಹೋಲ್ ಆಗಿರಲಿ ಅಥವಾ ಒಂದು ಅದಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿರಲಿ, ಪ್ರೆಷರ್ನಿಂದ ಮುಖಾಂತರ ಮಾತ್ರ ಈ ಒಂದು ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಅಂದರೆ, ನೀವೇನಾದರೂ ಒಂದು ಚಾರ್ಜಿಂಗ್ ಮಾಡ್ತಾ ಇರ್ತಾರೆ ಅಥವಾ ಒಂದು ಓವರ್ ಹೀಟ್ ನಿಮ್ಮ ಒಂದು ಫೋನ್ ಆಗಿರುತ್ತೆ, ಬಿಸಿಲಿನಲ್ಲಿ ಚಾರ್ಜಿಂಗ್ ಹಾಕಿರ್ತಾರೆ, ಆವಾಗ ಇದು ಕೂಡ ಒಂದು ಸಂಭವಿಸುತ್ತೆ. ಎರಡು ಅಟ್ಯಾಚ್ ಆದ ನಂತರ ಮಾತ್ರ ನಿಮ್ಮ ಒಂದು ಬ್ಯಾಟ್ರಿ ಲೀಕ್ ಆಗುತ್ತೆ ಅಥವಾ ಒಂದು ಬ್ಲಾಸ್ಟ್ ಆಗುತ್ತೆ, ಹೊರತಾಗಿ ನಿಮ್ಮ ಒಂದು ಫೋನ್ ಇಲ್ಲಿಂದ ಬ್ಲಾಸ್ಟ್ ಆಗಲ್ಲ. ಸೊ ಫ್ರೆಂಡ್ಸ್, ಹಿಂದಿನ ದಿನದಲ್ಲಿ ನಿಮಗೆ ಒಂದು ವಿಡಿಯೋನ ತೋರಿಸುತ್ತಿದ್ದೆ, ಬೆಂಗಳೂರಿನಲ್ಲಿ ಒಂದು ರೆಡ್ಮಿ ನೋಟ್ 4 ಬ್ಲಾಸ್ಟ್ ಆಗಿತ್ತಂತೆ. ಸೊ ಇದರಲ್ಲಿ ಮೇನ್ ರೀಸನ್ ಏನಿತ್ತೆ ಅಂತ ನಿಮಗೆ ಆ ಒಂದು ವಿಡಿಯೋನಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಏನಾಗಿತ್ತಂದ್ರೆ, ನಮ್ಮ ಒಂದು ಯೂಸರ್ ಯಾರು ಒಂದು ಫೋನ್ನ ಯೂಸ್ ಮಾಡ್ತಾ ಇದ್ರು, ಅವರು ಅದನ್ನ ಪ್ರೆಷರ್ ಹಾಕಿಬಿಟ್ಟು ಆ ಒಂದು ಫೋನ್ನ ಒಂದು ಬ್ಯಾಟ್ರಿಗೆ ಲೀಕ್ ಆಗಿತ್ತಂತೆ. ಆ ಒಂದು ಚಿಕ್ಕ ಹೋಲ್ನಿಂದ ಈ ಒಂದು ಬ್ಲಾಸ್ಟ್ ಆಗೋಕ್ಕೆ ಕಾರಣ ಆಯ್ತಂತೆ. ಮತ್ತು ಅವರೊಂದು ಬೇರೆ ಒಂದು ಚಾರ್ಜರ್ನ ಯೂಸ್ ಮಾಡ್ತಾ ಇದ್ರು. ನಾವೇ ಒಂದು ಫೋನ್ನ ಕೊಟ್ಟಿರ್ತೀವಿ, ಅದೇ ಒಂದು ಫೋನ್ನ ಚಾರ್ಜರ್ ಜೊತೆ ನೀವು ಒಂದು ಚಾರ್ಜ್ ಮಾಡಬೇಕಾಗತ್ತೆ. ಹೊರತಾಗಿ ಅವರೊಂದು ಬೇರೆ ಚಾರ್ಜರ್ನಿಂದ ಆ ಒಂದು ಫೋನ್ನ ಚಾರ್ಜ್ ಮಾಡಿದ್ರು, ಮತ್ತು ಆ ಒಂದು ಫೋನ್ಗೆ ಒಂದು ಬ್ಯಾಟ್ರಿ ಲೀಕ್ ಇತ್ತಂತೆ, ಅದಕ್ಕಾಗಿ ಆ ಒಂದು ಫೋನ್ ಬ್ಲಾಸ್ಟ್ ಆಗಿತ್ತಂತೆ. ಸೊ ಫ್ರೆಂಡ್ಸ್, ನಿಮ್ಗೆ ಏನನ್ಸುತ್ತೆ, ಆ ಒಂದು ಫೋನ್ ಶೋಮಿನವರು ಮತ್ತೆ ರಿಟರ್ನ್ ಮಾಡಿಕೊಂಡು ಆ ಒಂದು ಹೊಸ ಫೋನ್ನ ಅವ್ರಿಗೆ ಕೊಟ್ಟಿದ್ದಾರೆ? ಇಷ್ಟೇ ಅಲ್ಲದೆ ನಿಮಗೆ ನಾನು ಒಂದು ಸಜೆಸ್ಟ್ ಮಾಡೋದಂದ್ರೆ, ನೀವೇನಾದ್ರೂ ಒಂದು ಶೋಮಿ ಆಗಿರಲಿ, ವಿವೋ, ಓಪೋ, ಸ್ಯಾಮ್ಸಂಗ್, ಯಾವುದೋ ಒಂದು ಫೋನ್ನ ಯೂಸ್ ಮಾಡ್ತಾ ಇದ್ರೆ ಅಂದರೆ, ಈ ಒಂದು ಮೂರು ರೂಲ್ಸ್ಗಳನ್ನ ಅಥವಾ ಒಂದು ನಾಲ್ಕು ರೂಲ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಯಾವುದು ಫೋನ್ ಆಗಿರಲಿ, ಚೈನಾ ಫೋನ್ ಆಗಿರಲಿ, ಯಾವುದೋ ಒಂದು ಬೇರೆ ಫೋನ್ನ ನೀವು ಒಂದು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿದ್ರೆ ಆ ಒಂದು ಫೋನ್ಗಳಿಂದ ಬ್ಲಾಸ್ಟ್ ಆಗಲ್ಲ. ಸೊ ಮೊದಲನೇದಾಗಿ ಬರುತ್ತೆ ಫ್ರೆಂಡ್ಸ್, ನೀವೇನಾದರೂ ಒಂದು ಓವರ್ ಹೀಟಿಂಗ್ ಒಂದು ಬಿಸಿಲಲ್ಲಿ ಮೊಬೈಲ್ ಹಾಕಿ ಅಲ್ಲಿಂದ ಚಾರ್ಜ್ ಮಾಡ್ತಾ ಇದ್ದೀರಾ ಅಥವಾ ಈ ಥರ ಒಂದು ಚಾರ್ಜ್ನ ಮಾಡ್ತಾ ಇದ್ದೀರಾ ಅಂದರೆ, ಈ ಥರ ಚಾರ್ಜನ್ನು ಮಾಡ್ಕೋಬಿಡಿ. ಸೆಕೆಂಡ್ ಆಗಿ ಬರುತ್ತೆ, ನೀವೇನಾದರೂ ನಿಮ್ಮ ಒಂದು ಕಂಪನಿ ಚಾರ್ಜರ್ನ ಬಿಟ್ಟು ಒಂದು ಥರ್ಡ್ ಪಾರ್ಟಿ ಚಾರ್ಜರ್ ಇರುತ್ತೆ, ಲೋ ಚಾರ್ಜರ್ ಇರುತ್ತೆ, ಅದಕ್ಕೆ ಒಂದು ಆ್ಯಂಪಿಯರ್ ಕನೆಕ್ಟ್ ಆಗಲ್ಲ. ಇದಕ್ಕಾಗಿ ಇದರ ಆ್ಯಂಪಿಯರ್ ಹೆಚ್ಚಾಗಿಟ್ಟು ನಿಮ್ಮ ಒಂದು ಮೊಬೈಲ್ ಆ್ಯಂಪಿಯರ್ ಕಮ್ಮಿ ಇತ್ತಂದರೆ ಇಲ್ಲಿ ಕೂಡ ಒಂದು ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ, ಮೊಬೈಲ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಕೂಡ ಇಲ್ಲಿಂದ ಸಿಗುತ್ತೆ. ಸೊ ಫ್ರೆಂಡ್ಸ್, ಮೂರನೇದಾಗಿ ಬರುತ್ತೆ, ನೀವೇನಾದರೂ ಒಂದು ನಿಮ್ಮ ಫೋನ್ಗಳನ್ನ ಇವಾಗ ಚಾರ್ಜ್ ಮಾಡುವಾಗ ನಿಮ್ಮ ಒಂದು ಮೊಬೈಲ್ನ ಫುಲ್ ಕವರ್ ಹಾಕ್ಬಿಟ್ಟು ಅಥವಾ ನಿಮ್ಮ ಒಂದು ಹಾಸಿಗೆ ಕೆಳಗೆ ಇಟ್ಕೊಂಡು ಕೂಡ ತುಂಬ ಜನ ಒಂದು ಫೋನ್ಗಳನ್ನ ಚಾರ್ಜ್ ಮಾಡ್ತಾರೆ. ಈ ಥರ ಎಲ್ಲ ಒಂದು ತಪ್ಪುಗಳನ್ನ ಮಾಡೋದ್ರಿಂದ ಈ ಒಂದು ಫೋನ್ ಓವರ್ ಹೀಟಿಂಗ್ ಆಗುತ್ತೆ. ಆ ಓವರ್ ಹೀಟಿಂಗ್ನ ನೀವೇನಾದರೂ ಸಪೋಸ್ ಆಗಿ ನಿಮ್ಮ ಒಂದು ಮೊಬೈಲ್ನ ಆದಷ್ಟು ನಿಮ್ಮಿಂದ ಒಂದು ಮೊಬೈಲ್ ಕವರ್ಗಳನ್ನ ತೆಗೆದುಬಿಟ್ಟು ನೀವೊಂದು ಚಾರ್ಜಿಂಗ್ನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಅದ್ರ ಮುಖಾಂತರ ಕೂಡ ನೀವೊಂದು ಮೊಬೈಲ್ ಹೀಟಿಂಗ್ ಪ್ರಾಬ್ಲಮ್ ಆಗಿರಲಿ, ಬ್ಯಾಟ್ರಿ ಪ್ರಾಬ್ಲಮ್ ಇಲ್ಲಿಂದ ಸಾಲ್ವ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಇವೇ ಒಂದು ಮೂರು ರೀಸನ್ ಆಗಿತ್ತು. ಮತ್ತು ನಿಮಗೆ ನಾಲ್ಕನೇದಾಗಿ ಏನು ತಿಳಿಸ್ಕೊಡ್ತಾ ಇದ್ದೀನಿ, ನೀವೇನಾದರೂ ನಿಮ್ಮ ಮೊಬೈಲ್ಗಳನ್ನ ಇವಾಗ ಜೇಬ್ನಲ್ಲಿ ಹಾಕೋತೀರಾ, ಮುಂದಿನ ಜೇಬ್ನಲ್ಲಿ ಹಾಕೊಂಡ್ರೆ ನಡೆಯುತ್ತೆ, ಬಟ್ ಹಿಂದಿನ ಜೇಬ್ನಲ್ಲಿ ಏನಾದರೂ ಒಂದು ಬೈಕ್ ಡ್ರೈವಿಂಗ್ ಮಾಡುವಾಗ ಅಥವಾ ಒಂದು ಬೇರೆ ಎಲ್ಲಾದರೂ ಕೂತ್ಕೊಂಡಿರ್ತಾರೆ ಆವಾಗ ಹಿಂದಿನ ಜೇಬ್ಗಳಲ್ಲಿ ಹಾಕೊಂಡು ಈ ಒಂದು ಫೋನ್ಗಳನ್ನ ಇಟ್ಕೊಂಡ್ರೆ ಇಲ್ಲಿ ನಿಮಗೆ ಒಂದು ಫೋನ್ ಮೇಲೆ ಪ್ರೆಷರ್ ಬೀಳುತ್ತೆ. ಆ ಒಂದು ಪ್ರೆಷರಿಂದ ಬ್ಯಾಟ್ರಿ ಮೇಲೆ ಕೂಡ ತುಂಬ ಪ್ರೆಷರ್ ಬೀಳುತ್ತೆ. ಹೀಗಾಗಿ ನಿಮ್ಮ ಒಂದು ಆ ಒಂದು ಹೀಲಿಯಂ ಏನಿರುತ್ತೆ ಅದು ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕಾಗಿ ನೀವು ಒಂದು ಸೇಫ್ ಜಾಗದಲ್ಲಿ ನಿಮ್ಮ ಒಂದು ಫೋನ್ಗಳನ್ನ ಯೂಸ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ. ಸೊ ಈ ಒಂದು ನಾಲ್ಕು ನೀವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಮ್ಮ ಒಂದು ಶೋಮಿ ಆಗಿರಲಿ ಅಥವಾ ಒಂದು ಬೇರೆ ಫೋನ್ಸ್ಗಳಿಂದ
ಯಾವುದು ಬ್ಲಾಸ್ಟ್ ಆಗಕ್ಕೆ ಚಾನ್ಸ್ ಇಲ್ಲ. ಸಪೋಸಾಗಿ ಏನಾದ್ರು ಒಂದು ಕ್ರಿಟಿಕಲ್ ಕಂಡೀಷನ್ಸ್ ಇರುತ್ತೆ. ಇವಾಗ ನಾವೊಂದು ಸ್ಯಾಮ್ಸಂಗ್ ನೋಟ್ ಸೆವೆನ್ ನೋಡಿದ್ವಿ, ಅಲ್ಲಿ ಯಾವುದು ಒಂದು ಈ ಥರ ಪ್ರಾಬ್ಲಮ್ ಇರಲಿಲ್ಲ, ಆ ಒಂದು ಫೋನಲ್ಲೇ ಪ್ರಾಬ್ಲಮ್ ಇತ್ತು, ಅದಕ್ಕಾಗಿ ಎಲ್ಲ ಒಂದು ಫೋನ್ಗಳು ಬ್ಲಾಸ್ಟ್ ಆಗ್ತಾ ಇತ್ತು. ನಾನು ಹೇಳಕ್ ಬಯಸೋದಂದ್ರೆ ಕಂಪನಿ ಕಡೆಯಿಂದ ಕೂಡ ಒಂದೊಂದು ತಪ್ಪಾಗಿರುತ್ತೆ, ಆ ಒಂದು ಫೋನ್ಗಳು ಬ್ಲಾಸ್ಟ್ ಆಗುತ್ತೆ ಹೊರತಾಗಿ ನಮ್ಮ ಒಂದು ಎಲ್ಲ ಫೋನ್ಗಳು ಬ್ಲಾಸ್ಟ್ ಆಗುತ್ತೆ, ನಮ್ಮ ಒಂದು ಯೂಸೇಜ್ ಮೇಲೆ ಕೂಡ ಇರುತ್ತೆ, ಅದರಿಂದ ಕೂಡ ಫೋನ್ ಬ್ಲಾಸ್ಟ್ ಆಗುತ್ತೆ. ಸೊ ಆ ಒಂದು ರೆಡ್ಮಿ ನೋಟ್ 4 ಬಗ್ಗೆ ಒಂದು ಶೋಮಿನವರು ತಿಳಿಸ್ಕೊಟ್ಟಿದ್ದು, ಈ ಒಂದು ಫೋನ್ಗೆ ಲೀಕ್ ಆಗಿತ್ತು ಮತ್ತೆ ಒಂದು ಬೇರೆ ಒಂದು ಚಾರ್ಜರ್ನ ಯೂಸ್ ಮಾಡಿದ್ದಾರೆ, ನಿಮ್ಮ ಕಡೆಯಿಂದ ತಪ್ಪಾಗಿದೆ ಬಟ್ ನಾವೊಂದು ನಿಮಗೆ ಮತ್ತೊಂದು ಫ್ರೀ ಆಗಿ ಫೋನ್ನ ಕೊಡ್ತಾ ಇದ್ದೀವಿ ಅಂತ ಆ ಒಂದು ಯೂಸರ್ಗೆ ರೆಡ್ಮಿ ನೋಟ್ 4ನ ಕೂಡ ಕೊಟ್ಟು ಪೂರೈಸಿದ್ದಾರಂತೆ. ಸೊ ಫ್ರೆಂಡ್ಸ್, ನೀವು ಕೂಡ ಒಂದು ಶೋಮಿ ಫೋನ್ನ ಯೂಸ್ ಮಾಡ್ತಾ ಇದ್ರ ಅಂದರೆ ಅದಕ್ಕೆ ಹೋಗ್ಬಿಡಿ, ನೀವು ಒಂದು ಒಳ್ಳೆಯ ಒಂದು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈ ಒಂದು ಫೋನ್ಗಳನ್ನ ಚಾರ್ಜಿಂಗ್ ಮಾಡೋಕ್ಕಾಗಲಿ ಅಥವಾ ಒಂದು ಬೇರೆ ಒಂದು ಯೂಸೇಜ್ಗಾಗಿ ಈ ಥರ ಒಂದು ನಾನು 4 ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ, ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಯಾವುದು ಅಪಾಯ ಇಲ್ಲ. ನೀವೊಂದು ಶೋಮಿ ಫೋನ್ನ ಕೂಡ ತೊಗೋದು, ವಿವೋ ತೊಗೋದು, ಓಪೋ ಅಥವಾ ಒಂದು ಸ್ಯಾಮ್ಸಂಗ್ ಫೋನ್ಗಳನ್ನ ಕೂಡ ಈ ಒಂದು ಟ್ರಿಕ್ಸ್ಗಳನ್ನ ಅಥವಾ ಒಂದು ಟಿಪ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಫೋನ್ಗಳನ್ನ ಚಾರ್ಜ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಂಗೆ ಅನ್ಸುತ್ತೆ ನಿಮಗೆ ಈ ವಿಡಿಯೋನಲ್ಲಿ ಒಂದು ಬ್ಲಾಸ್ಟಿಂಗ್ ಬಗ್ಗೆ ಎಲ್ಲ ಒಂದು ಮಾಹಿತಿನ ತಿಳ್ಸ್ಕೊಡ್ತೀನಿ ಅನ್ಸುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ಕೂಡ ಇದ್ರ ಬಗ್ಗೆ ನಿಮಗೆ ಮತ್ತೊಂದು ವಿಡಿಯೋನ ತಿಳ್ಸ್ಕೊಡ್ತೀನಿ, ಮತ್ತು ನಿಮಗೆ ಒಂದು ಟಿಪ್ಸ್ಗಳಿದೆ ಆ ಒಂದು ಟಿಪ್ಸ್ಗಳನ್ನ ಕೂಡ ತಿಳ್ಸ್ಕೊಡ್ಬೇಕಂತ ಇದ್ದೀನಿ. ಇದು ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಬೇರೆ ಬೇರೆ ವಿಡಿಯೋಸ್ಗಳಿಗಾಗಿ ನಮ್ಮ ಕ್ಲೆಬೆಟೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.